ನೀವು ನೋಡ್ತಾ ಇದ್ದೀರಿ A9 ನ್ಯೂಸ್, ನಾನು ಅಮೀನ್ ಸೇಖ್. ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳ ಚಿತ್ರದುರ್ಗ ಜಿಲ್ಲಾ ಘಟಕ ಮತ್ತು ಹೊಳಲ್ಕೆರೆ ತಾಲೂಕು ಘಟಕದ ವತಿಯಿಂದ ಮಹರ್ಷಿ ವಾಲ್ಮೀಕಿ ಅವರ ಜನ್ಮದಿನಾಚರಣೆಯನ್ನು ಹೊಳಲ್ಕೆರೆ ತಾಲೂಕಿನ ವಾಲ್ಮೀಕಿ ಸಮುದಾಯದ ಭವನದಲ್ಲಿ ಆಚರಿಸಲಾಯಿತು. ನಂತರ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ 201 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಕರಸದೆ ರಾಜ್ಯ ಕಾನೂನು ಘಟಕದ ಉಪಾಧ್ಯಕ್ಷರು, ಖ್ಯಾತ ವಕೀಲರು, ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರರಾದ ಎಂ ಗುರುಪ್ರಸಾದ್ ಅವರು ಮಾತನಾಡಿದರು. ಕಾಯಕವೇ ಕೈಲಾಸ ಎಂಬ ಸಿದ್ಧಾಂತವನ್ನು ಸಂದರ್ಭದಲ್ಲಿ ಅರ್ಥಪಡಿಸಿದರು. ರಾಜ್ಯ ಮಟ್ಟದ ಪದಾಧಿಕಾರಿಗಳಾದ ಸೈಯದ್ ಎಜಿಯಾಜ್ ಮಂಡ್ಯ, ಗುತ್ತಲ್ ನವೀನ್ ಕುಮಾರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಪದಾಧಿಕಾರಿಗಳನ್ನು ನೇಮಿಸಲಾಯಿತು. ಹೊಳಲ್ಕೆರೆ ತಾಲೂಕು ಅಧ್ಯಕ್ಷರಾಗಿ ಪ್ರಶಾಂತ್ ಹೊಳಲ್ಕರ್, ತಾಲೂಕು ಮಹಿಳಾ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಕುಮಾರಿ ನೇತ್ರಾವತಿ, ಪುರುಷ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಗಣೇಶರವರನ್ನ ನೇಮಕ ಮಾಡಿ ಆದೇಶ ಪತ್ರವನ್ನು ವಿತರಿಸಿ ಸರ್ವರಿಗೂ ಗೌರವಿಸಲಾಯಿತು. ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ಚಿತ್ರದುರ್ಗದ ಘಟಕದ ಪ್ರಧಾನ ಕಾರ್ಯದರ್ಶಿ ಮುಖಂಡರಾದ ಸುನಿಲ್ ಎಮ್ಮ, ಪಾಡಿಘಟ್ ರಾಮಪ್ಪ, ಶ್ರೀಮತಿ ಪ್ರೀತಿ ಸೇರಿದಂತೆ ವಿವಿಧ ಗಣ್ಯರು ಆಗಮಿಸಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಾಲ್ಮೀಕಿ ಅವರ ಜನ್ಮ ದಿವಸ ಆ ದಿನದ ಪ್ರಯುಕ್ತ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳ ಚಿತ್ರದುರ್ಗ ಜಿಲ್ಲಾ ಘಟಕ ಹಾಗೂ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳ ಹೊಳಲ್ಕೆರೆ ತಾಲೂಕು ಘಟಕ ವತಿಯಿಂದ ಏನು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಎಲ್ಲಿ ಹೆಚ್ಚು ಅಂಕವನ್ನು ಗಳಿಸಿದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ, ಒಂದು ಪುರಸ್ಕಾರ ನೀಡುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳ ಚಿತ್ರದುರ್ಗ ಪ್ರಧಾನ ಕಾರ್ಯದರ್ಶಿ ಮತ್ತು ಹೊಳಲ್ಕೆರೆ ತಾಲೂಕು ಘಟಕದ ಅಧ್ಯಕ್ಷರಾದ ಸುನೀಲ್ ಪಾಡಿಘಟ್ಟರ್ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ರಾಜ್ಯ ಕಾನೂನು ಘಟಕದ ಉಪಾಧ್ಯಕ್ಷರು, ಖ್ಯಾತ ವಕೀಲರು ಆದಂತಹ ಎಂ ಗುರುಪ್ರಸಾದ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾವು ಸ್ವಾಗತಿಸುತ್ತ ಮತ್ತೆ ನಮ್ಮ ರಾಜ್ಯ ಸಂಘಟನಾ ಹಿರಿಯ ಉಸ್ತುವಾರಿ ಕಾರ್ಯದರ್ಶಿಯಾದ ಸೈಯದ್ ಎಜಾಜ್ ಅವರು ಇದ್ದಾರೆ, ಮತ್ತೆ ಅದೇ ರೀತಿ ಪತ್ರಿಕಾ ಒಂದು ಕಾರ್ಯದರ್ಶಿಯಾದಂತಹ ನವೀನ್ ಕುಮಾರ್ ಅವರು ಇದ್ದಾರೆ. ಮತ್ತೆ ಇವತ್ತು ಈ ಕಾರ್ಯಕ್ರಮಕ್ಕೆ ಈ ಹೊಳಲ್ಕೆರೆ ತಾಲೂಕಿನ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಹಲವಾರು ರೀತಿಯ ಸಾಮಾಜಿಕ ಹೋರಾಟಗಳನ್ನು ಮಾಡಿಕೊಂಡು ಜೊತೆ ಜೊತೆಗೆ ಅಲ್ಲಿ ಅಂತ ಸ್ಥಳೀಯ ಅವರನ್ನು ಗುರುತಿಸಿ ಅವರ ಕಾರ್ಯವನ್ನು ಸನ್ಮಾನ ಕಾರ್ಯಕ್ರಮ ಮತ್ತು ಒಂದು ಸೇವೆಯನ್ನು ಕೊಡುವಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ. ಯಾವುದೇ ಒಂದು ಕೋರ್ಟ್ನಲ್ಲಿ ಆಗಿರ್ಬೋದು ಅಥವಾ ಒಂದು ಪೊಲೀಸ್ ಸ್ಟೇಷನಲ್ಲಿ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಮಕ್ಕಳು ಮತ್ತು ಪ್ರಕೃತಿ ಸಂರಕ್ಷಣೆ ಬಗ್ಗೆ ವಿಶಾಲ ಮನಗಳೊಂದಿಗೆ ರೈತರು, ಸೈನಿಕರು ಎಲ್ಲ ಬಗೆಯ ಒಳ್ಳೆ ಸುದ್ದಿಗಾಗಿ ನೋಡ್ತಾ ಇರ್ರಿ A9 ನ್ಯೂಸ್ ಬಿಜಾಪುರ್.